Hello friends, welcome to Learn Speech Essay in Kannada channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೈದೋಟ ಒಂದು ಹವ್ಯಾಸದ ಬಗ್ಗೆ ಒಂದು ಪುಟ್ಟ ಪ್ರಬಂಧವನ್ನು ನೋಡೋಣ. ಈ ತರಹದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೇನೆ. ಉಪಯುಕ್ತವಾದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ಆಗ ನಾವು ಅಪ್ಲೋಡ್ ಮಾಡಿದ ನಂತರ ನೋಟಿಫಿಕೇಶನ್ ಸಿಗುತ್ತೆ. ಕೈದೋಟ ಹವ್ಯಾಸ. ನಮ್ಮ ಸುತ್ತಮುತ್ತಲ ಜಾಗದಲ್ಲಿ ನಾವೇ ನಿರ್ವಹಿಸುವ ತೋಟವೇ ಕೈದೋಟ. ಇಲ್ಲಿ ಮಾಲೀಕರು ಮಾಲಿಯೂ ನಾವೇ ಆಗಿರುತ್ತೇವೆ. ನಮ್ಮ ಅನುಭವ ಅಭಿರುಚಿಗೆ ತಕ್ಕಂತೆ ಕೈದೋಟವನ್ನು ಮನೆಯ ಸುತ್ತಮುತ್ತ ನಿರ್ಮಿಸಿಕೊಳ್ಳಬಹುದು. ಉದಾಹರಣೆ, ಹೂ, ತರಕಾರಿ, ಹಣ್ಣು ಬೆಳೆಯಬಹುದು ಇತ್ಯಾದಿ. ಕೈದೋಟವನ್ನು ಹವ್ಯಾಸದಂತೆ ಕೂಡ ಬೆಳೆಸಿಕೊಳ್ಳಬಹುದು. ಇದರಿಂದ ಮನೆಯ ಸುತ್ತಮುತ್ತಲ ಜಾಗ ಸ್ವಚ್ಛವಾಗಿರುತ್ತದೆ. ದೇಹ ಮತ್ತು ಮನಸ್ಸು ಉಲ್ಲಾಸವಾಗಿರುತ್ತದೆ. ಸೇವಿಸುವ ಗಾಳಿ ಶುದ್ಧವಾಗಿರುತ್ತದೆ. ಒಂದು ಬಗೆಯ ತೃಪ್ತಿ ಸಿಗುತ್ತದೆ. ನಾವು ಮಾರುಕಟ್ಟೆಗೆ ಹೋಗಿ ಕೊಂಡು ತರುವ ತರಕಾರಿ ಹಣ್ಣುಗಳಿಗಿಂತ ನಾವೇ ಬೆಳೆದ ತೋಟದ ತರಕಾರಿ ಹಣ್ಣುಗಳಲ್ಲಿ ಆರೋಗ್ಯದ ಜೊತೆ ಸಂತೋಷ ಸಿಗುತ್ತದೆ. ಇಂತಹ ತೋಟಗಳನ್ನು ಶಾಲೆಯಲ್ಲಿ ಕೂಡ ನಿರ್ಮಿಸಿಕೊಳ್ಳಬಹುದಾಗಿದೆ. ಈ ಪುಟ್ಟ ಪ್ರಬಂಧ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.